Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮೊಸರು ಅವಲಕ್ಕಿ ಶಿವರಾತ್ರಿ ಪ್ರಯುಕ್ತ ಅಥವಾ ಬೇಸಿಗೆ ಕಾಲದಲ್ಲಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ಒಂದು ಕಪ್ಪು ಮೀಡಿಯಂ ಅವಲಕ್ಕಿ ನಾವು ಒಗ್ಗರಣೆ ಹಾಕೋದಿರುತ್ತಲ್ಲ ಅದನ್ನು ತಗೊಂಡು ಅದಕ್ಕೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ್ಮೇಲೆ ಆ ನೀರನ್ನ ಬಿಸಾಡಿಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಒಂದು ನಿಮಿಷದ ತನಕ ನೆನೆಸಿ ಸಾಕು. ಒಂದು ನಿಮಿಷ ನೆನೆಸಿದ್ರೆ ಬೇಕಾದಷ್ಟು. ಈಗ ಅದನ್ನು ಸೀವ್ ತ್ರೂ ಪಾಸ್ ಮಾಡಿ ಎಲ್ಲ ನೀರು ತೆಗೆದುಬಿಡಿ. ಅದಕ್ಕೆ ಡ್ರೈನ್ ಮಾಡಿ ನೋಡಿ, ಒಂದೇ ಕಪ್ ಹಾಕಿದ್ದೀನಿ. ಬೇಕಾದಷ್ಟು ಇಬ್ಬರಿಗೆ ಮೂರು ಜನಕ್ಕೆ ಸಾಕಾಗುತ್ತೆ. ಇವಾಗ ಅದು ಅದರಲ್ಲೇ ಬಿಡಿ, ಅದು ಅಲ್ಲೇ ಪಫ್ ಅಪ್ ಆಗುತ್ತೆ. ಆರ್ ನೀವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ, ಅಲ್ಲೇ ಚೆನ್ನಾಗಿ ಉಬ್ಬು ಬಿಟ್ಟು ತುಂಬ ಚೆನ್ನಾಗಾಗತ್ತೆ. ಅದು ಸಾಕಾಗುತ್ತೆ ಇಬ್ಬರಿಗೆ ಬೇಕಾದಷ್ಟು. ಈಗ ಒಂದು ಪ್ಯಾನಿಗೆ ಲೋ ಫ್ಲೇಮಲ್ಲಿ ಇಡಿ, ಘೀ ತುಪ್ಪ ಹಾಕಿ ಎರಡು ಟೇಬಲ್ ಸ್ಪೂನು. ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ, ಸಾಸಿವೆ ಚಟಪಟ ಇನ್ನೇನು ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ ಜೀರಿಗೆ ಹಾಕ್ಕೊಳ್ಳಿ. ಇದು ಎರಡೂ ಒಟ್ಟಿಗೆ ಚಟಪಟ ಅಂತ ಇದೆಪ್ಪ ಅನ್ಬೇಕಾದ್ರೆ ಕಡಲೆಬೇಳೆ ಹಾಕ್ಕೊಳ್ಳಿ, ಅದು ಚಟಪಟ ಅನ್ನತ್ತೆ. ಇದು ಸ್ವಲ್ಪ ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಆಗ್ತಾ ಇರುತ್ತೆ ಅನ್ಬೇಕಾದ್ರೆ ಒಂದು ಮೂರರಿಂದ ನಾಲ್ಕು ಪೆಪ್ಪರ್ ಕಾಳು ಅಂದರೆ ಒಳ್ಳೆ ಮೆಣಸು ಹಾಕ್ಕೊಳ್ಳಿ, ಮೆಣಸಿನಕಾಳು. ಈಗ ಅದಕ್ಕೆ ಸಪೂರ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಅರೋಮೆಟಿಕ್ ಆಗುತ್ತೆ ಅಂತ ಕಂಬೈನ್ ಮಾಡ್ಕೊಳ್ಳಿ. ಈಗ ನೋಡಿ, ಅದಕ್ಕೆ ಶುಂಠಿ ಚಾಪ್ ಮಾಡಿಟ್ಟಿದ್ದೀನಿ, ಗ್ರೇಟ್ ಮಾಡಿ ಅದನ್ನು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ತುಪ್ಪದಲ್ಲಿ. ಈಗ ಅದಕ್ಕೆ ಗೋಡಂಬಿ ಹಾಕ್ಕೊಳ್ಳಿ, ಅದು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಲ್ಲ ಕಂಬೈನ್ ಆಗೋ ತನಕ, ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡಿ. ಈಗ ಅದಕ್ಕೆ ದ್ರಾಕ್ಷಿ ಹಾಕಿ, ಒಣ ದ್ರಾಕ್ಷಿ. ಅದು ಅಷ್ಟೇ, ಅದು ನೋಡಿ ಎರಡು ನಿಮಿಷದಲ್ಲಿ ಪಫ್ ಅಪ್ ಆಗಿಬಿಡುತ್ತೆ. ಗೋಡಂಬಿ ಲೇಟ್ ಆಗುತ್ತೆ, ಇದು ಬೇಗ ಆಗುತ್ತೆ ಅಂತ ಗೋಡಂಬಿ ಫಸ್ಟ್ ಹಾಕಿದ್ದೀನಿ. ಇವಾಗ ರೆಡ್ ಚಿಲ್ಲಿ ಪೀಸಸ್ ಹಾಕಿ, ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಆಯಿತು. ಈಗ ಉಪ್ಪು ಹಾಕಿ, ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು, ಸಾಧಾರಣ ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ, ಆಮೇಲೆ ಅಡ್ಜಸ್ಟ್ ಮಾಡ್ಬೋದು. ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಒಂಚೂರು ರುಚಿಗೆ, ಎಲ್ಲ ಕಂಬೈನ್ ಮಾಡಿಬಿಟ್ಟು ಅದನ್ನು ಕೂಲ್ ಆಗಲಿಕ್ಕೆ ಬಿಡಿ ಒಂದು 10-15 ನಿಮಿಷ. ಈಗ ಅದಕ್ಕೆ ಕರ್ಡ್ಸ್ ಅಂದರೆ ಮೊಸರು ಹಾಕ್ಕೊಳ್ಳಿ, ಮತ್ತು ಹಾಗೆ ಸ್ವಲ್ಪ ಹಾಲು ಕೂಡ ಹಾಕ್ಕೊಳ್ಳಿ, 2 ಟೇಬಲ್ ಸ್ಪೂನು. ಈಗ ನಾವು ಸೋಕ್ ಮಾಡಿ ಅದು ಪಫ್ ಆಗ್ಬಿಟ್ಟು ನೋಡಿ, ಅವಲಕ್ಕಿ ಹೆಂಗಾಗಿದೆ ನೋಡಿದ್ರಲ್ಲ, ಚೆನ್ನಾಗಿ ಪಫ್ ಅಪ್ ಆಗಿ ಬಂದುಬಿಟ್ಟಿದೆ. ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ, ಅದನ್ನು ಒಗ್ಗರಣೆನು ಇದು ಮೊಸರು ಹಾಲು ಎಲ್ಲ ಒಟ್ಟಿಗೆ ಮಿಕ್ಸ್ ಆಗೋ ಹಾಗೆ ಫಸ್ಟ್ ಕ್ಲಾಸಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಇದು ಬೇಸಿಗೆ ಕಾಲದಲ್ಲೂ ಅಥವಾ ಇವತ್ತು ಶಿವರಾತ್ರಿ ಅಲ್ವಾ, ಇನ್ನು ಶಿವರಾತ್ರಿ ಆಯಿತು ಅಂತಂದ್ಬಿಟ್ರೆ ಚಳಿಗಾಲ ಹೋಗ್ಬಿಡುತ್ತೆ. ಈಗ ಚೆನ್ನಾಗಿ ಕಂಬೈನ್ ಮಾಡ್ಕೊಂಡಿದ್ದಿರಲ್ಲ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದು ನೋಡಿ, ಇವಾಗ ಎಮ್ಮಿ ಮೊಸರು ಅವಲಕ್ಕಿ ರೆಡಿಯಾಗಿದೆ ಗೊತ್ತಾಯ್ತಲ್ಲ. ಇದನ್ನು ನೀವು ಯಾವಾಗ ಬೇಕಾದರೂ ಬೇಸಿಗೆ ಕಾಲದಲ್ಲಿ ಇವತ್ತು ಶಿವರಾತ್ರಿಗೆಲ್ಲ ಸೇವ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.